ವಿದ್ಯಾರ್ಥಿಗಳೇ ಬೆಳಗಿನ ಅವಧಿಯಲ್ಲಿ ನಾನು ನಿಮಗೆ ತಿಳಿಸಿದಂತೆ ಎರಡನೇ ಘಟಕದ ಮೊದಲ ಅಂಶ ವೈಯಕ್ತಿಕ ಭಿನ್ನತೆಯ ಅರ್ಥ ಅದರ ಕ್ಷೇತ್ರಗಳ ಬಗ್ಗೆ ಈ ಒಂದು ಪಾಠದಲ್ಲಿ ತಿಳಿದುಕೊಳ್ಳೋಣ ಭೂಮಿಯ ಮೇಲಿರ್ತಕ್ಕಂತಹ ಜೀವಿಗಳು ಒಂದರಂತೆ ಮತ್ತೊಂದು ಇಲ್ಲ ಅವುಗಳ ದೈಹಿಕ ರಚನೆ ಜೀವನ ಶೈಲಿ ಆಹಾರ ಪದ್ಧತಿ ವಿಭಿನ್ನವಾಗಿದೆ ಅದೇ ರೀತಿ ನಾವು ಮನುಷ್ಯರಲ್ಲೂ ಈ ಒಂದು ಭಿನ್ನತೆಯನ್ನು ಗಮನಿಸಬಹುದು ಮನುಷ್ಯರ ಶಾರೀರಿಕ ರಚನೆ ಶರೀರದ ಬಣ್ಣ ಅವರ ಬೌದ್ಧಿಕ ಸಾಮರ್ಥ್ಯ ಸಾಮಾಜಿಕ ಸಾಮರ್ಥ್ಯಗಳು ಭಾವನಾತ್ಮಕ ಒಂದು ಸಾಮರ್ಥ್ಯಗಳಲ್ಲಿ ಒಬ್ಬರು ಇನ್ನೊಬ್ಬರಿಗಿಂತ ಭಿನ್ನವಿರೋದನ್ನು ನಾವು ಕಾಣ್ತೇವೆ ತರಗತಿಯ ಕಲಿಕೆಯಲ್ಲಿ ಕೆಲವು ಮಕ್ಕಳು ಬಹಳ ಚುರುಕಾಗಿದ್ರೆ ಅದೇ ತರಗತಿಯ ಕೆಲ ಮಕ್ಕಳು ಮಂದವಾಗಿರೋದನ್ನು ನಾವು ಕಾಣಿ ಕಾಣ್ತಾ ಹೋಗ್ತೇವೆ ಸಾಮಾಜಿಕ ಒಂದು ಹೊಂದಾಣಿಕೆಯಲ್ಲಿ ಗಮನಿಸಿದಾಗ ಕೆಲವರು ಬಹಳ ಬೇಗನೆ ಸಾಮಾಜಿಕ ಒಂದು ಪ್ರಬುದ್ಧತೆಯನ್ನು ತೋರಿಸಿದ್ರೆ ಇನ್ನು ಕೆಲವರು ಇನ್ನೊಬ್ಬರ ಜೊತೆಗೆ ಬೇರಿತಕ್ಕಂಥದ್ದು ಸಾಮಾಜಿಕ ಗುಣಗಳನ್ನು ಪ್ರದರ್ಶಿಸುವಲ್ಲಿ ಹಿಂದಿರೋದನ್ನು ನಾವು ಗಮನಿಸ್ತೇವೆ ಭಾವನಾತ್ಮಕವಾಗಿ ಕೆಲವರಿಗೆ ಬೇಗನೆ ಭಯ ಅಥವಾ ಕೋಪ ಸಿಟ್ಟು ಇಂತಹ ಒಂದು ಲಕ್ಷಣಗಳನ್ನು ಹೊಂದಿದರೆ ಇನ್ನು ಕೆಲವರು ಭಾವನಾತ್ಮಕವಾಗಿ ಸ್ಥಿರತೆಯನ್ನು ಹೊಂದಿರೋದು ಧೈರ್ಯ ಮತ್ತು ಒಂದು ಸಮಾಧಾನದ ಗುಣಗಳನ್ನು ಅವರು ತೋರಿಸೋದನ್ನು ನಾವು ಕಾಣ್ತೇವೆ ಹೀಗೆ ಮನುಷ್ಯ ಮನುಷ್ಯರ ಮಧ್ಯೆ ಅಥವಾ ವ್ಯಕ್ತಿ ವ್ಯಕ್ತಿಗಳ ನಡುವೆ ಕಾಣತಕ್ಕಂತಹ ಈ ವ್ಯತ್ಯಾಸಗಳನ್ನು ನಾವೇನಂತ ಕರಿತೀವಿ ಅಂದರೆ ವೈಯಕ್ತಿಕ ಭಿನ್ನತೆಗಳು ಅಂತ ಕರಿತೀವಿ ಅದನ್ನು ಸರಳ ಪದಗಳಲ್ಲಿ ಹೇಳೋದಾದಾಗ ವೈಯಕ್ತಿಕ ಭಿನ್ನತೆ ಅಂದರೆ ವ್ಯಕ್ತಿ ವ್ಯಕ್ತಿ ನಡುವೆ ಕಂಡು ಬರ್ತಕ್ಕಂಥ ಸಾಮಾನ್ಯ ಲಕ್ಷಣಗಳಲ್ಲಿನ ವ್ಯತ್ಯಾಸಗಳು ಅಂತ ಕರಿಬಹುದು ಕಾರ್ಟರ್ ಬಿ ಗುಡ್ ಅಂತಕ್ಕಂಥವ್ರು ಒಂದು ವ್ಯಾಖ್ಯೆಯನ್ನು ಕೊಡ್ತಾರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗಿಂತ ಭಿನ್ನವಾಗಿರುವಂತೆ ತೋರುವ ವ್ಯತ್ಯಾಸಗಳೇ ವೈಯಕ್ತಿಕ ಭಿನ್ನತೆಗಳು ಅಂದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗಿಂತ ಯಾವ್ಯಾವ ಅಂಶಗಳಲ್ಲಿ ಭಿನ್ನವಾಗಿರ್ತಾನೆ ಅದನ್ನು ತೋರತಕ್ಕಂತಹ ಅಂಶಗಳೇ ಯಾವುದು ಅಂತ ಹೇಳಿದರೆ ವೈಯಕ್ತಿಕ ಭಿನ್ನತೆಗಳು ಇಬ್ಬರು ಅವಳಿ ಮಕ್ಕಳನ್ನು ಗಮನಿಸಿದ್ರೆ ಸಹ ಅವರು ನೋಡೋದಕ್ಕೆ ಒಂದೇ ರೀತಿ ಇದ್ದರೂ ತದ್ರೂಪಿ ಅವಳಿಗಳಾಗಿದ್ದರೂ ಸಹ ಅವರ ಹಲವಾರು ವಿಭಿನ್ನ ಕ್ಷೇ ವಿಭಿನ್ನತೆಗಳನ್ನು ನಾವು ಕಾಣಬಹುದು ಅವರ ಬುದ್ಧಿಶಕ್ತಿ ಇರ್ಬೋದು ಅವರ ಒಂದು ಹೊಂದಾಣಿಕೆ ಗುಣಗಳಿರ್ಬೋದು ಅಥವಾ ಅವರ ಮಾತಿನ ಶೈಲಿ ಇರ್ಬೋದು ಅವರ ಆಸಕ್ತಿಯ ಕ್ಷೇತ್ರಗಳಿರ್ಬೋದು ಅಲ್ಲಿ ವ್ಯತ್ಯಾಸಗಳಿರೋದನ್ನು ನಾವು ಗಮನಿಸ್ತೇವೆ ಹೀಗೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ಶಾರೀರಿಕವಾಗಿ ಆಗಲಿ ಬೌದ್ಧಿಕವಾಗಿಯೇ ಆಗಲಿ ಸಾಮಾಜಿಕವಾಗಿ ಆಗಲಿ ಅಥವಾ ಭಾವನಾತ್ಮಕ ಲಕ್ಷಣಗಳಲ್ಲಿ ಕಂಡುಬರುವ ವ್ಯತ್ಯಾಸಗಳನ್ನು ನಾವೇನಂತ ಕರಿತೇವೆ ಅಂತ ಹೇಳಿದ್ರೆ ವ್ಯಕ್ತಿ ಭಿನ್ನತೆಯ ಭಿನ್ನತೆ ಅಂತ ಕರಿತೀವಿ ಈ ಒಂದು ವ್ಯಕ್ತಿ ಭಿನ್ನತೆಯೇ ನಮಗೆ ಒಂದು ರೀತಿ ವರದಾನ ಹೌದು ಯಾಕಂದರೆ ಒಬ್ಬರಿಂದ ಇನ್ನೊಬ್ಬರನ್ನು ನಾವು ಗುರುತಿಸೋದಕ್ಕೆ ಅಲ್ಲಿರೋ ವ್ಯತ್ಯಾಸವನ್ನು ಗಮನಿಸೋದಕ್ಕೆ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ವ್ಯಕ್ತಿ ಭಿನ್ನತೆ ಸಹಾಯಕವಾಗ್ತದೆ ಇನ್ನು ವ್ಯಕ್ತಿ ಭಿನ್ನತೆಯ ಕ್ಷೇತ್ರಗಳನ್ನು ನಾವು ಗಮನಿಸೋದಾದರೆ ಒಟ್ಟು ಹತ್ತು ಕ್ಷೇತ್ರಗಳಲ್ಲಿ ಒಬ್ಬರು ನಾವು ಇನ್ನೊಬ್ರಿಗಿಂತ ಭಿನ್ನವಾಗಿರತಕ್ಕಂತಹ ಅಂಶಗಳನ್ನು ಗಮನಿಸಬಹುದು ಅದರಲ್ಲಿ ಮೊದಲನೆಯದು ಶಾರೀರಿಕ ಭಿನ್ನತೆ ಅದರ ಹೆಸರೇ ನಮಗೆ ಸ್ಪಷ್ಟವಾಗಿ ಸೂಚಿಸ್ತದೆ ಶರೀರ ಅಂದರೆ ನಮ್ಮ ದೇಹದ ಒಂದು ಬಣ್ಣ ಇರ್ಬೋದು ಅದರ ಎತ್ತರ ಗಾತ್ರ ತೂಕ ಮತ್ತು ಆ ವ್ಯಕ್ತಿಯ ಒಂದು ಕೂದಲು ಅವನ ಮುಖಲಕ್ಷಣ ಆತನ ನಡಿಗೆಯ ಶೈಲಿ ಮತ್ತು ದೇಹದ ಅಂಗಾಂಗಗಳ ರಚನೆಯಲ್ಲಿ ವ್ಯತ್ಯಾಸ ಇರೋದನ್ನು ನಾವು ಕಾಣ್ತೇವೆ ಒಬ್ಬರು ಇನ್ನೊಬ್ಬರಿಗಿಂತ ಭಿನ್ನವಾಗಿರ್ತಾರೆ ಈ ಎಲ್ಲ ಅಂಶಗಳು ಶಾರೀರಿಕ ಒಂದು ಭಿನ್ನತೆಯನ್ನು ವ್ಯಕ್ತಿಯಿಂದ ವ್ಯಕ್ತಿಗೆ ಸೂಚಿಸುತ್ತವೆ ಅಂದರೆ ಒಬ್ಬ ವ್ಯಕ್ತಿಯ ಬಣ್ಣ ಇನ್ನೊಬ್ಬ ವ್ಯಕ್ತಿಗಿಂತ ಭಿನ್ನ ಇರೋದು ಅವನ ದೇಹದ ಆಕಾರ ಚೇಂಜ್ ಇರೋದು ಅವನ ಒಂದು ನಡಿಗೆಯ ಶೈಲಿ ವ್ಯತ್ಯಾಸ ಇರ್ತದೆ ಅಂಗಾಂಗಗಳ ರಚನೆಯಲ್ಲಿ ವ್ಯತ್ಯಾಸವನ್ನು ಕಾಣ್ತೀವಿ ಇವೆಲ್ಲವನ್ನು ನಾವೇನಂತ ಕರಿತೇವೆ ಅಂದರೆ ಶಾರೀರಿಕ ಭಿನ್ನತೆಗಳು ಒಬ್ಬರು ಯಥಾವತ್ತಾಗಿ ಇನ್ನೊಬ್ಬರಂತೆ ಶಾರೀರಿಕವಾಗಿರೋದು ಬಹಳ ವಿರಳ ಇದು ಮೊದಲನೇ ಕ್ಷೇತ್ರ ಇನ್ನು ಎರಡನೇ ಕ್ಷೇತ್ರವನ್ನು ನಾವು ಗಮನಿಸೋದಾದರೆ ಬೌದ್ಧಿಕ ಭಿನ್ನತೆ ಅದರ ಹೆಸರೇ ನಿಮಗೆ ಸ್ಪಷ್ಟವಾಗಿ ಸೂಚಿಸ್ತದೆ ಮಾನಸಿಕ ಸಾಮರ್ಥ್ಯಗಳಾದಂತಹ ಚಿಂತನಾ ಸಾಮರ್ಥ್ಯ ಗ್ರಹಿಕಾ ಸಾಮರ್ಥ್ಯ ಕಲ್ಪನೆ ಮಾಡಿಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಸೃಜನಾತ್ಮಕ ಒಂದು ಸಾಮರ್ಥ್ಯ ಆ ವ್ಯಕ್ತಿಯ ಅವಧಾನ ಅಂದರೆ ಏಕಾಗ್ರತೆ ಅವನ ನೆನಪಿನ ಶಕ್ತಿ ಸ್ಮೃತಿ ಆತನ ಬುದ್ಧಿಶಕ್ತಿ ಆಸಕ್ತಿ ಮುಂತಾದವುಗಳು ಒಬ್ಬರಿಗೆ ಇನ್ನೊಬ್ಬರಿಗೆ ಹೋಲಿಸಿದಾಗ ಒಬ್ಬನನ್ನು ಇನ್ನೊಬ್ಬನ ಜೊತೆಗೆ ಹೋಲಿಕೆ ಮಾಡಿದಾಗ ಅದರಲ್ಲೂ ವ್ಯತ್ಯಾಸ ಇರೋದನ್ನು ಕಾಣ್ತೀವಿ ಈ ಎಲ್ಲ ಅಂಶಗಳನ್ನು ನಾವು ಎರಡನೇ ಕ್ಷೇತ್ರದಲ್ಲಿ ಪರಿಗಣಿಸ್ತೀವಿ ಬೌದ್ಧಿಕ ಭಿನ್ನತೆಗಳು ಅಂತ ಅಂದರೆ ಬೌದ್ಧಿಕ ಸಾಮರ್ಥ್ಯಗಳಲ್ಲಿ ಇರತಕ್ಕಂತಹ ವ್ಯತ್ಯಾಸಗಳು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಬೌದ್ಧಿಕವಾಗಿ ಕಂಡು ವ್ಯತ್ಯಾಸಗಳನ್ನು ನಾವು ಬೌದ್ಧಿಕ ಭಿನ್ನತೆಗಳು ಅಂತ ಕರಿತೇವೆ ಇನ್ನು ಮೂರನೇ ಒಂದು ಬೌದ್ಧಿಕ ಭಿನ್ನತೆಯ ಕ್ಷೇತ್ರ ಸಂವೇಗಾತ್ಮಕ ಅಥವಾ ಭಾವನಾತ್ಮಕ ಒಂದು ಭಿನ್ನತೆ ಅಂತ ಕರಿತೇವೆ ಭಾವನೆಗಳು ಫೀಲಿಂಗ್ಸ್ ಅಂತ ನಾವೇನು ಕರಿತೇವಲ್ಲ ಉದಾಹರಣೆಗೆ ಪ್ರೀತಿ ವಿಶ್ವಾಸ ನಂಬಿಕೆ ತಾಳ್ಮೆ ಸಹನೆ ಸಂತೋಷ ಇಂತಹ ಭಾವನೆಗಳು ಇವನ್ನು ನಾವು ಧನಾತ್ಮಕ ಭಾವನೆಗಳು ಅಂತ ಕರಿತೀವಿ ಇನ್ನು ಇದಕ್ಕೆ ವಿರುದ್ಧವಾಗಿ ಋಣಾತ್ಮಕ ಭಾವನೆಗಳಲ್ಲಿ ಅಸೂಯೆ ಕೋಪ ವಂಚನೆ ಭಯ ದ್ರೋಹ ಉದ್ವೇಗ ಆತಂಕ ಹೀಗೆ ಋಣಾತ್ಮಕ ಭಾವನೆಗಳು ವ್ಯಕ್ತಿಗಳಲ್ಲಿ ಈ ಅಂಶಗಳು ಸಹ ಈ ಭಾವನಾತ್ಮಕ ಅಂಶಗಳೂ ಸಹ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತವೆ ಕೆಲವರಲ್ಲಿ ಕೋಪ ಹೆಚ್ಚಾಗಿ ಕಂಡು ಬಂದರೆ ಕೆಲವರು ಸಹನೆ ತಾಳ್ಮೆಯಿಂದ ಇರೋದನ್ನು ನಾವು ಕಾಣ್ತೇವೆ ಕೆಲವರಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆಗಳು ಹೆಚ್ಚಿದ್ರೆ ಇನ್ನು ಕೆಲವರು ನಂಬಿಕೆಗೆ ಅರ್ಹತೆಯನ್ನು ಹೊಂದಿಲ್ಲ ಅನ್ನೋ ವರ್ತನೆಗಳನ್ನು ಅವರು ವರ್ತಿಸೋದನ್ನು ನಾವು ಗಮನಿಸ್ತೇವೆ ಹೀಗೆ ಭಾವನಾತ್ಮಕ ಅಂಶಗಳಲ್ಲೂ ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಇರತಕ್ಕಂತಹ ಭಿನ್ನತೆಗಳನ್ನು ಭಾವನಾತ್ಮಕ ಭಿನ್ನತೆಗಳು ಅಂತ ಕರೀತಾರೆ ನಾಲ್ಕನೇ ಕ್ಷೇತ್ರ ಸಾಮಾಜಿಕ ಭಿನ್ನತೆ ಅಂದ್ರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ತೋರ್ಪಡಿಸ್ತಕ್ಕಂಥ ಸಾಮಾಜಿಕ ವರ್ತನೆಗಳಲ್ಲೂ ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಗಳಿರ್ತಾವೆ ಇದಕ್ಕೆ ಕಾರಣ ಅವರ ಒಂದು ಆಚಾರ ವಿಚಾರಗಳಿರ್ಬೋದು ಸಂಪ್ರದಾಯ ಪದ್ಧತಿಗಳಿರ್ಬೋದು ಅವರು ಬೆಳೆದಂತಹ ಒಂದು ಸಂಸ್ಕೃತಿ ಇರ್ಬೋದು ಅಲ್ಲಿರ್ತಕ್ಕಂಥ ನಾಗರಿಕತೆ ಇರ್ಬೋದು ಆ ಒಂದು ಸಾಮಾಜೀಕರಣ ಹೇಗಾಗಿದೆ ಅನ್ನೋದರ ಆಧಾರದ ಮೇಲೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಯನ್ನು ನಾವು ಕಾಣ್ತೇವೆ ಕೆಲವರು ಎಲ್ಲರೊಂದಿಗೂ ಎಲ್ಲ ಸಂದರ್ಭದಲ್ಲೂ ಹೊಂದಾಣಿಕೆ ಗುಣಗಳನ್ನು ಹೊಂದ್ಕೊಂಡು ಮುಂದಾಳತ್ವವನ್ನು ವಹಿಸಿಕೊಂಡು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಅವರು ಮಾಡೋ ಸಾಮರ್ಥ್ಯ ಹೊಂದಿದ್ರೆ ಇನ್ನು ಕೆಲವರು ಜನರ ಜೊತೆಗೆ ಬೆರೀತಕ್ಕಂತಹ ಒಂದು ಪ್ರವೃತ್ತಿ ಅವ್ರಿಗಿರೋದಿಲ್ಲ ಇರೋದಿಲ್ಲ ಮುಂದಾಳತ್ವ ಅಥವಾ ಈ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅವರತ್ರ ಕಾಣದೇ ಇರತಕ್ಕಂಥದ್ದು ಜನರ ಜೊತೆಗೆ ಬೆರೆಯೋದ್ರಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಕ್ಕಂತಹ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ ಅಂದರೆ ಜನಪ್ರಿಯರು ಸಮಾಜದಲ್ಲಿ ನಮಗೆ ಸಿಗ್ತಾರ ಏಕಾಂಗಿಗಳು ಸಮಾಜದಲ್ಲಿ ಕಾಣ್ತಾರ ಅಪ ಸಮಾಯೋಜಿತರು ಕಾಣ್ತಾರ ಎಲ್ಲಾ ಸಂದರ್ಭದಲ್ಲಿ ಹೊಂದಾಣಿಕೆ ಮಾಡಿಕೊಂಡಂತಹ ಸಮಾಯೋಜಿತರು ಈ ಒಂದು ಸಾಮಾಜಿಕ ವರ್ತನೆಗಳಲ್ಲಿ ನಮಗೆ ಕಂಡು ಬರ್ತಾರ ಇದನ್ನ ಸಾಮಾಜಿಕ ಭಿನ್ನತೆ ಅಂತ ಕರಿತೀವಿ ಇನ್ನ ಐದನೇ ಕ್ಷೇತ್ರ ಸಾಧನೆಯಲ್ಲಿನ ಭಿನ್ನತೆ ಶಿಕ್ಷಣ ಕ್ಷೇತ್ರ ಅಥವಾ ಉದ್ಯೋಗ ಇರ್ಬೋದು ಕ್ರೀಡಾ ಕ್ಷೇತ್ರ ಇರ್ಬೋದು ವಿಜ್ಞಾನ ತಂತ್ರಜ್ಞಾನ ಹೀಗೆ ಯಾವುದೇ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ಇಬ್ಬರು ವ್ಯಕ್ತಿಗಳ ಒಂದು ಸಾಧನೆ ಸಮಾನವಾಗಿರೋದಕ್ಕೆ ಸಾಧ್ಯ ಇಲ್ಲ ಕೆಲವರು ತಮ್ಮ ಆಸಕ್ತಿ ಆಸಕ್ತಿಯ ಕ್ಷೇತ್ರದೊಳಗಡೆ ವಿಶಿಷ್ಟ ಸಾಧನೆಗಳನ್ನು ಮಾಡ್ತಾರೆ ಅದ್ವಿತೀಯ ಕೊಡುಗೆಗಳನ್ನು ಕೊಡ್ತಾರೆ ಆದರೆ ಆ ಕ್ಷೇತ್ರದಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ ಅಲ್ಲಿ ಯಾವುದೇ ಸಾಧನೆಗಳನ್ನು ತೋರದೇ ಇರೋದು ನಮಗೆ ಕಾಣಿಸ್ತದೆ ಹಾಗಾಗಿ ಒಬ್ಬ ಇಬ್ಬರು ವ್ಯಕ್ತಿಗಳ ಹೋಲಿಕೆಯನ್ನು ನಾವು ನೋಡಿದಾಗ ಅವರ ಶಾಲೆಯಲ್ಲಿರ್ಬೋದು ಉದ್ಯೋಗ ಕ್ಷೇತ್ರದಲ್ಲಿರ್ಬೋದು ಅಥವಾ ಅವರ ಯಾವುದೇ ಒಂದು ಜೀವನದ ಕಾರ್ಯಕ್ಷೇತ್ರ ಇರ್ಬೋದು ಅಲ್ಲಿ ಸಾಧನೆಯಲ್ಲೂ ಕೂಡ ಭಿನ್ನತೆ ಇರೋದನ್ನು ನಾವು ಕಾಣ್ತೇವೆ ಅದನ್ನು ಸಾಧನೆಯಲ್ಲಿನ ಭಿನ್ನತೆ ಅಂತ ಕರೀತಾರೆ ಇನ್ನು ಆರನೇ ಕ್ಷೇತ್ರ ಮನೋಭಾವದಲ್ಲಿ ಭಿನ್ನತೆ ವ್ಯಕ್ತಿಯ ವರ್ತನೆಗಳಲ್ಲಿ ವ್ಯತ್ಯಾಸವಿರುತ್ತದೆ ಇಲ್ಲಿ ಆ ವ್ಯಕ್ತಿ ತಾನು ನಿರ್ಧರಿಸಿರತಕ್ಕಂತಹ ಗುರಿ ಸಾಧನೆಗಾಗಿ ನಿರಂತರ ಪ್ರಯತ್ನ ಮಾಡಿ ಆ ಗುರಿಯ ಬಗ್ಗೆ ಧನಾತ್ಮಕ ಪ್ರವೃತ್ತಿ ಹೊಂದಿದಾಗ ಅಲ್ಲಿ ನಾವು ಉತ್ತಮ ಫಲಿತಾಂಶಗಳನ್ನು ಅಥವಾ ಉತ್ತಮ ಪರಿಣಾಮಗಳನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ ಅದೇ ಆ ಒಂದು ಕೆಲಸ ಕಾರ್ಯದ ಬಗ್ಗೆ ವ್ಯಕ್ತಿ ನಕಾರಾತ್ಮಕ ಭಾವನೆಯನ್ನು ಬೆಳೆಸ್ಕೊಂಡಾಗ ಋಣಾತ್ಮಕ ಭಾವನೆಯನ್ನು ಬೆಳೆಸ್ಕೊಂಡಾಗ ಆತ ಆ ಕೆಲಸದಲ್ಲಿ ಅಷ್ಟೊಂದು ಉತ್ತಮ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗೆ ವ್ಯಕ್ತಿಯ ಮನೋಭಾವಗಳಲ್ಲೂ ಕೂಡ ಇಬ್ಬರು ವ್ಯಕ್ತಿಗಳ ನಡುವೆ ಸಮಾನತೆ ಇರೋದಿಲ್ಲ ಅಲ್ಲಿ ಭಿನ್ನತೆ ಇರೋದನ್ನ ನಾವು ಕಾಣ್ತೇವೆ ಕೆಲವರು ಧನಾತ್ಮಕ ಮನೋಭಾವ ಹೊಂದಿರೋ ಅಂಶಗಳ ಒಂದು ಪರ ಕುರಿತು ಇನ್ನು ಕೆಲವರು ಋಣಾತ್ಮಕ ಅಂಶಗಳನ್ನು ಹೊಂದಬಹುದು ಅಂದ್ರೆ ಈಗ ಉದಾಹರಣೆಗೆ ಶಿಕ್ಷಣ ಶಾಸ್ತ್ರ ಕೆಲವರಿಗೆ ಇಷ್ಟ ಆದರೆ ಇನ್ನು ಕೆಲವರಿಗೆ ಅದು ಕಷ್ಟ ಆಗ್ಬೋದು ಕಷ್ಟ ಆಗದೆ ನಕಾರಾತ್ಮಕ ಭಾವನೆ ಹಾಗಾದರೆ ಕಷ್ಟ ಅನ್ನೋ ಭಾವನೆಯಿಂದ ನೀವು ಆ ಪಾಠವನ್ನು ಕಲಿಯೋದಕ್ಕೆ ಆರಂಭ ಮಾಡಿದ್ರಿ ಅಂತ ಹೇಳಿದರೆ ಅದನ್ನು ನೀವು ಉತ್ತಮವಾಗಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಅದೇ ಇಷ್ಟಪಟ್ಟಿದ್ರಿ ಅಂದರೆ ಸಹಜವಾಗಿ ಅದರ ಬಗ್ಗೆ ನಿಮಗೆ ಒಂದು ಧನಾತ್ಮಕ ಪ್ರವೃತ್ತಿ ಇರ್ತದೆ ಅದಕ್ಕೆ ತಕ್ಕಂತೆ ನಿಮ್ಮ ಒಂದು ಕಲಿಕಾ ಮಟ್ಟನು ಕೂಡ ಹೆಚ್ಚಿರೋದನ್ನು ನಾವು ಗಮನಿಸಬಹುದು ಇನ್ನು ಮುಂದಿನ ಒಂದು ಭಿನ್ನತೆಯ ಕ್ಷೇತ್ರ ಏಳನೇದ್ದು ಅಭಿಕ್ಷಮತೆಯಲ್ಲಿನ ಭಿನ್ನತೆ ಅಭಿಕ್ಷಮತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ತೋರ್ತಕ್ಕಂತಹ ವಿಶಿಷ್ಟ ಸಾಧನೆಯನ್ನ ಅಭಿಕ್ಷಮತೆ ಅಂತ ಕರೀತಾರೆ ಯಾವುದೋ ಒಂದು ಕ್ಷೇತ್ರ ಕೆಲಸದಲ್ಲಿ ಒಬ್ಬ ವ್ಯಕ್ತಿ ಹೊಂದಿರತಕ್ಕಂತಹ ವಿಶಿಷ್ಟ ಸಾಮರ್ಥ್ಯ ಕುಶಲತೆ ಅಥವಾ ಅಲ್ಲಿಯ ಒಂದು ನೈಪುಣ್ಯತೆ ಅಂತ ನಾವು ಇದನ್ನು ಕರೀಬಹುದು ಈ ಅಭಿಕ್ಷಮತೆಯನ್ನು ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ಹೋಲಿಸಿದಾಗ ಎಲ್ಲರೂ ಎಲ್ಲಾ ಕ್ಷೇತ್ರದಲ್ಲೂ ಅಭಿಕ್ಷಮತೆಯನ್ನು ಹೊಂದಿರೋದಿಲ್ಲ ಕೆಲವರು ಉತ್ತಮ ಮಾತುಗಾರರಾಗಿರ್ತಾರೆ ಚೆನ್ನಾಗಿ ಮಾತನಾಡಬಲ್ಲರು ಕೇಳೋಗರನ್ನ ಮಂತ್ರಮುಗ್ಧಗೊಳಿಸ್ತಕ್ಕಂತಹ ಮಾತುಗಾರಿಕೆ ಅವರಲ್ಲಿ ಇರ್ತದೆ ಕೆಲವರು ಉತ್ತಮ ವರದಿಗಾರರಾಗಿರ್ತಾರೆ ಕೆಲವರು ಉತ್ತಮ ಕಾರ್ಯಕ್ರಮ ನಿರೂಪಕರಾಗ್ತಾರೆ ಸಂಗೀತಗಾರರು ಇರ್ತಾರೆ ಕೆಲವರಿಗೆ ಚಿತ್ರಕಲೆಯಲ್ಲಿ ಬಹಳ ಒಂದು ಅಭಿಕ್ಷಮತೆ ಇರ್ತದೆ ಸುಲಭವಾಗಿ ಅತ್ಯಂತ ಪರಿಣಾಮಕಾರಿಯಾದಂಥ ಚಿತ್ರಗಳನ್ನು ಅವರು ವೇಗವಾಗಿ ಬಿಡಿಸಬಲ್ಲರು ಇನ್ನು ಕೆಲವರು ತಾಂತ್ರಿಕ ಕ್ಷೇತ್ರದಲ್ಲಿ ಈ ಮಷಿನ್ಗಳನ್ನು ಜೋಡಿಸ್ತಕ್ಕಂಥ ಅದನ್ನು ರಿಪೇರಿ ಮಾಡತಕ್ಕಂತಹ ಅದನ್ನು ಬಳಸ್ತಕ್ಕಂತಹ ಒಂದು ನೈಪುಣ್ಯತೆಯನ್ನು ಕೆಲವರು ಹೊಂದಿರ್ತಾರೆ ಹೀಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅಭಿಕ್ಷಮತೆಯಲ್ಲೂ ಕೂಡ ಒಂದು ಭಿನ್ನತೆ ಇರೋದನ್ನು ನಾವು ಕಾಣ್ತೇವೆ ಇನ್ನು ಎಂಟನೆಯ ಕ್ಷೇತ್ರ ಆಸಕ್ತಿಗಳಲ್ಲಿ ಭಿನ್ನತೆ ಆಸಕ್ತಿ ಅಂದರೆ ಯಾವುದೇ ಒಂದು ವಸ್ತು ವಿಷಯದ ಕಡೆಗೆ ವ್ಯಕ್ತಿಯ ಮನಸ್ಸು ಕೇಂದ್ರೀಕೃತ ಆಗೋದು ಇಂಟ್ರೆಸ್ಟ್ ಅನ್ನೋಂಥ ಪದದಿಂದ ಇದನ್ನು ನಾವೆಲ್ಲರೂ ತಿಳ್ಕೊಂಡೇ ಇರ್ತೇವೆ ಆಸಕ್ತಿ ಹಾಗಾದರೆ ಈ ಆಸಕ್ತಿಗಳನ್ನು ನಾವು ಗಮನಿಸಿದಾಗ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಭಿನ್ನತೆ ಇರುತ್ತದೆ ಕೆಲವರಿಗೆ ಪಾಠ ಕೇಳೋದು ಆಸಕ್ತಿ ಆದರೆ ಇನ್ನು ಕೆಲವರಿಗೆ ತರಗತಿಯನ್ನು ತಪ್ಪಿಸೋದೆ ಅವರ ಆಸಕ್ತಿ ಅಂದರೆ ಆಸಕ್ತಿಯ ಅರ್ಥ ಏನು ಅವರ ಮನಸ್ಸು ನಿರ್ದಿಷ್ಟ ವಿಷಯದ ಕಡೆಗೆ ಕೇಂದ್ರೀಕೃತ ಆಗ್ತದೆ ಹಾಗಾಗಿ ವ್ಯಕ್ತಿ ಆ ಒಂದು ಕೆಲಸದ ಬಗ್ಗೆ ಇಟ್ಕೊಂಡಿರ್ತಕ್ಕಂತಹ ಮನಸ್ಥಿತಿಯೇ ಆತನ ಆಸಕ್ತಿಗೆ ಕಾರಣ ಆಗ್ತದೆ ಅದರ ಬಗ್ಗೆ ನಿಮಗೆ ಹಿಂದೆ ನಾವು ಅಭ್ಯಾಸ ಮಾಡದಂತೆ ಧನಾತ್ಮಕ ಮನೋಭಾವ ಇತ್ತು ಅಂದರೆ ಆಸಕ್ತಿ ಸಹಜವಾಗಿ ಬರ್ತೈತಿ ಋಣಾತ್ಮಕ ಮನೋಭಾವ ಇದ್ದರೆ ನೀವು ಅದರ ಬಗ್ಗೆ ನಿರಾಸಕ್ತಿಯನ್ನು ತೋರಿಸ್ತೀರಿ ಹಾಗಾಗಿ ಕೆಲವು ವ್ಯಕ್ತಿಗಳು ತಮ್ಮ ತಮ್ಮ ಆಸಕ್ತಿಗೆ ತಕ್ಕಂತೆ ವಿಭಿನ್ನ ಹವ್ಯಾಸಗಳನ್ನು ಮಾಡೋದನ್ನು ನಾವು ನೋಡ್ತೇವೆ ಕೆಲವರಿಗೆ ಬೆಳಗ್ಗೆ ವಾಕ್ ಮಾಡೋದು ಎಕ್ಸಸೈಸ್ ಮಾಡೋದು ಆರೋಗ್ಯವನ್ನು ಇಟ್ಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ಚಟುವಟಿಕೆಗಳಲ್ಲಿ ಅವರು ತೊಡಕ್ಕೊಳ್ಳೋದು ಅವರಿಗೆ ಆಸಕ್ತಿಕರ ಆಗಿದ್ರು ಇನ್ನು ಕೆಲವರಿಗೆ ಆರಾಮಾಗಿ ಮಲ್ಕೊಂಡಿರೋದೇ ಆಸಕ್ತಿ ಅದೇ ಆರೋಗ್ಯ ಅಂದ್ಕೊಳ್ತಾರೆ ಅಂದರೆ ಈ ಉದಾಹರಣೆಗಳಷ್ಟೇ ನಾನು ಹೇಳ್ತಾ ಇರೋದು ಒಟ್ಟಾರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಆಸಕ್ತಿಗಳಲ್ಲೂ ಭಿನ್ನತೆ ಇರೋದನ್ನು ನಾವು ಕಾಣ್ತೇವೆ ಇನ್ನು ಒಂಬತ್ತನೆಯ ಒಂದು ವೈಯಕ್ತಿಕ ಭಿನ್ನತೆ ಕ್ಷೇತ್ರ ಮನೋಚಾಲನಾ ಕ್ಷೇತ್ರ ಮನೋಚಾಲನಾ ಕ್ಷೇತ್ರ ಅಂದ್ರೆ ನಮ್ಮ ದೇಹದ ಅವಯವಗಳನ್ನು ಬಳಸಿಕೊಂಡು ಕಾರ್ಯ ಮಾಡೋದು ಕುಶಲಪೂರ್ಣ ಕಾರ್ಯ ಅಥವಾ ಕ್ರಿಯೆ ಅನ್ನೋ ಅರ್ಥವನ್ನು ಇದು ಕೊಡುತ್ತದೆ ಹಾಗಾದ್ರೆ ಈ ಒಂದು ವಿಚಾರದಲ್ಲೂ ನಾವು ಭಿನ್ನತೆ ಇರೋದನ್ನ ಗಮನಿಸ್ತೇವೆ ಒಬ್ಬರು ಇನ್ನೊಬ್ಬರಿಗಿಂತ ವಿಭಿನ್ನವಾಗಿರ್ತಾರೆ ಮನೋಚಾಲನಾ ಕೌಶಲ್ಯ ಅಂದ್ರೆ ಒಂದು ಕೆಲಸವನ್ನ ಅತ್ಯಂತ ಸುಲಭವಾಗಿ ವೇಗವಾಗಿ ಮತ್ತು ತಪ್ಪುಗಳಿಲ್ಲದೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಕೆಲವರು ಹೊಂದಿರ್ತಾರೆ ಇನ್ನು ಕೆಲವರಿಗೆ ಅದೇ ಕೆಲಸವನ್ನು ಮಾಡೋದಕ್ಕೆ ಕಷ್ಟ ಆಗ್ತದೆ ಇಲ್ಲಿ ನಿಮ್ಮ ವಿವರಣೆಯಲ್ಲಿ ಇರತಕ್ಕಂತೆ ಈಗ ಚಿತ್ರ ಬಿಡಿಸೋದಿರ್ಬೋದು ಚಿತ್ರ ಬಿಡಿಸೋದು ಕೆಲವರಿಗೆ ಬಹಳ ಅದು ನೀರು ಕುಡಿದಷ್ಟು ಸರಳ ಅಂತಾರಲ್ಲ ಆ ರೀತಿ ಸುಲಭವಾಗಿ ಅವರು ನೀವು ಹೇಳಿದಂಥ ಯಾವುದೇ ಚಿತ್ರವನ್ನು ಅಥವಾ ಒಂದು ಆಕೃತಿಯನ್ನು ನಿಮ್ಮ ಕಣ್ಣೆದರಿಗೆ ಮೂಡಿಸಬಲ್ಲರು ವಾದ್ಯಗಳನ್ನು ಯಾವನ್ನೇ ಕೊಟ್ಟರು ಅವನು ಸರಾಗವಾಗಿ ಸುಸ್ರಾವವಾಗಿ ನುಡಿಸೋ ಸಾಮರ್ಥ್ಯ ಕೆಲವರಿಗೆ ಇರ್ತದೆ ಕೆಲವರಿಗೆ ವಾಹನ ಚಲಾಯಿಸೋದು ಎಂಥ ಜನದಟ್ಟಣೆಯ ಒಂದು ಸ್ಥಳ ಇರಲಿ ಅಥವಾ ಎಷ್ಟೇ ಕ್ಲಿಷ್ಟಕರವಾದಂಥ ಒಂದು ಆ ರಸ್ತೆ ಇರಲಿ ಅಲ್ಲಿ ಅತ್ಯಂತ ಸುಲಭವಾಗಿ ವಾಹನವನ್ನು ಚಲಾಯಿಸ್ತಾರೆ ಇದಕ್ಕೆ ಸಾಧ್ಯದೇ ಕಾರಣ ಏನು ಅವನಲ್ಲಿ ಇರ್ತಕ್ಕಂಥ ಮನೋಚಾಲನ ಒಂದು ಕುಶಲತೆ ಆ ಚಿತ್ರ ಬಿಡಿಸೋದಕ್ಕೆ ಬೇಕಾದಂಥದ್ದು ವಾದ್ಯ ನುಡಿಸೋದಕ್ಕೆ ಬೇಕಾದಂಥ ಒಂದು ಹಿಡಿತ ಆ ಸಾಮರ್ಥ್ಯ ಆ ಕುಶಲತೆ ವಾಹನವನ್ನು ಚಲಾಯಿಸಲು ಬೇಕಾಗಿರೋ ಒಂದು ಪ್ರಾವೀಣ್ಯತೆ ಅವರಲ್ಲಿ ಸಿದ್ಧಿಸಿರೋದ್ರಿಂದ ಅದನ್ನು ಅವರು ಮಾಸ್ಟ್ರಿ ಮಾಡ್ಕೊಂಡಿರೋದ್ರಿಂದ ಅತ್ಯಂತ ಸುಲಭವಾಗಿ ಆ ಕೆಲಸಗಳನ್ನು ಅವ್ರು ಮಾಡ್ತಾರೆ ಇನ್ನು ಕೆಲವರಿಗೆ ಆ ಸಾಮರ್ಥ್ಯಗಳು ಇರದೇ ಇರೋದ್ರಿಂದ ಅಲ್ಲಿ ಅವರು ವಿಫಲರಾಗೋದನ್ನು ನಾವು ಕಾಣ್ತೇವೆ ಹೀಗೆ ಮನೋಚಲನಾ ಕೌಶಲ್ಯಗಳಲ್ಲೂ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಭಿನ್ನತೆಗಳಿರೋದನ್ನ ನಾವು ಕಾಣ್ತೇವೆ ಇನ್ನ ಹತ್ತನೇ ಒಂದು ಕ್ಷೇತ್ರ ಸ್ವಪರಿಕಲ್ಪನೆಯ ಒಂದು ಭಿನ್ನತೆ ಸ್ವಪರಿಕಲ್ಪನೆ ಅಂದ್ರೆ ವ್ಯಕ್ತಿ ತನ್ನ ಬಗ್ಗೆ ತಾನೇ ತಿಳಿದುಕೊಂಡಂತಹ ಒಂದು ಅರ್ಥವನ್ನ ಸ್ವಪರಿಕಲ್ಪನೆ ಅಂತ ಕರಿತೇವೆ ಅಂದ್ರೆ ನಾನು ಯಾರು ಏನು ನನ್ನ ಸಾಮರ್ಥ್ಯಗಳೇನು ನನ್ನ ಇತಿಮಿತಿಗಳು ಏನು ನನ್ನ ದುರ್ಬಲತೆಗಳು ಏನು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಸ್ಪಷ್ಟವಾಗಿ ತಿಳಿದು ತಿಳುವಳಿಕೆ ಇರಬೇಕು ಆ ಒಂದು ತಿಳುವಳಿಕೆ ಸರಿಯಾಗಿದ್ದಾಗ ಮಾತ್ರ ನಾವು ನಮಗೆ ಅನುಕೂಲಕರವಾಗ್ತಕ್ಕಂಥ ಅಥವಾ ನಮ್ಮ ಸಾಮರ್ಥ್ಯಕ್ಕೆ ನಿಲುಕಕ್ಕಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತೀವಿ ಮತ್ತು ಅದರಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಹಾಗೆ ನಮ್ಮಲ್ಲಿ ಹಲವಾರು ವ್ಯಕ್ತಿಗಳನ್ನು ನಾವು ಹೋಲಿಕೆ ಮಾಡಿ ನೋಡಿದಾಗ ಕೆಲವರು ತಮ್ಮ ಬಗ್ಗೆ ತಾವು ಸರಿಯಾಗಿ ತಿಳ್ಕೊಂಡಿರ್ತಾರೆ ಅಂದರೆ ಸ್ವಪ್ರಕಲ್ಪನೆಯನ್ನು ಹೊಂದಿರ್ತಾರೆ ಇನ್ನು ಕೆಲವೊಬ್ಬರು ತಮ್ಮಲ್ಲಿ ಆ ಸಾಮರ್ಥ್ಯಗಳು ಇಲ್ಲದೇ ಇದ್ದರೂ ಸಹ ಇದೆ ಅನ್ಕೊಂಡು ಅವರು ಒಂದು ಭ್ರಮಾಲೋಕದಲ್ಲಿ ಇರ್ತಾರೆ ಅವರಿಂದ ನಿಜವಾಗ್ಲೂ ಆ ಒಂದು ಕ್ಷೇತ್ರದೊಳಗಡೆ ಯಾವುದೇ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸ್ವಪರಿಕಲ್ಪನೆಯಲ್ಲೂ ನಾವು ವ್ಯಕ್ತಿಯಿಂದ ವ್ಯಕ್ತಿಗೆ ಒಂದು ಭಿನ್ನತೆ ಇರೋದನ್ನ ಕಾಣ್ತೇವೆ ಹೀಗೆ ವಿದ್ಯಾರ್ಥಿಗಳೇ ಒಟ್ಟಾರೆ ವೈಯಕ್ತಿಕ ಭಿನ್ನತೆಗೆ ಸಂಬಂಧಪಟ್ಟಂತೆ ಹತ್ತು ಕ್ಷೇತ್ರಗಳಲ್ಲಿ ಒಬ್ಬರು ಇನ್ನೊಬ್ಬರಿಗಿಂತ ಭಿನ್ನ ಇರ್ತದನ್ನು ನಾವು ಕಾಣ್ತೇವೆ ಅಂದರೆ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಭಿನ್ನತೆಗಳು ಇರ್ತಾವೆ ಬರೀ ದೈಹಿಕವಾಗಿ ನೋಡೋದಕ್ಕೆ ಭಿನ್ನ ಇದ್ರೆ ಅದಷ್ಟೇ ವೈಯಕ್ತಿಕ ಭಿನ್ನತೆ ಅಲ್ಲ ಈ ಎಲ್ಲ ಹತ್ತು ಅಂಶಗಳಲ್ಲೂ ನಾವು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಗಳನ್ನು ಕಾಣಬಹುದು ಸೊ ಇದಿಷ್ಟು ಈ ಒಂದು ಅವಧಿಯಲ್ಲಿ ನೀವು ಅರ್ಥ ಮಾಡ್ಕೊಂಡಿರೋದು ಏನಂದರೆ ವೈಯಕ್ತಿಕ ಭಿನ್ನತೆಯ ಅರ್ಥ ಅಂದ್ರೆ ಮನುಷ್ಯರು ಅಥವಾ ವ್ಯಕ್ತಿಗಳು ಒಬ್ಬರಂತೆ ಇನ್ನೊಬ್ಬರು ಇರೋದಿಲ್ಲ ಹಲವಾರು ಲಕ್ಷಣಗಳಲ್ಲಿ ಅವರು ಒಬ್ರಿಗಿಂತ ಇನ್ನೊಬ್ಬರು ಭಿನ್ನವಾಗಿರ್ತಾರೆ ಅದನ್ನ ವೈಯಕ್ತಿಕ ಭಿನ್ನತೆ ಅಂತ ಕರೀತಾರೆ ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಹತ್ತು ಕ್ಷೇತ್ರಗಳು ಪರೀಕ್ಷಾ ದೃಷ್ಟಿಯಿಂದ ಕೆಲವೊಮ್ಮೆ ಇದನ್ನ ಹತ್ತು ಅಂಕಗಳಿಗೆ ಪ್ರಶ್ನೆ ಬಂದೇ ಬಂದಿರ್ತದೆ ಇಲ್ಲ ಕೆಲವೊಮ್ಮೆ ಯಾವುದಾದ್ರೂ ಐದು ಕ್ಷೇತ್ರಗಳನ್ನು ಹೇಳ್ರಿ ಅಂತ ಐದು ಮಾರ್ಷಿಗೂ ಕೂಡ ಇದನ್ನು ಕೇಳಬಹುದು ವೈಯಕ್ತಿಕ ಭಿನ್ನತೆ ಕ್ಷೇತ್ರಗಳು ಯಾವುವು ಅಂದಾಗ ಈ ಹತ್ತನ್ನು ನೀವು ನೆನಪಿಟ್ಕೊಂಡು ಅದರ ಬಗ್ಗೆ ಸಂಕ್ಷಿಪ್ತ ವಿವರಣೆ ಕೊಡತಕ್ಕಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿದ್ದರೆ ಪರೀಕ್ಷಾ ದೃಷ್ಟಿಯಿಂದ ಇದು ಉತ್ತಮವಾಗ್ತದೆ ಇನ್ನು ಮುಂದಿನ ಒಂದು ತರಗತಿಯಲ್ಲಿ ನಾವು ಈ ಪಾಠದ ಮುಂದಿನ ಅಂಶವನ್ನು ನೋಡೋಣ ಬುದ್ಧಿಶಕ್ತಿ ಅಂತ ಇದೆ ಅಲ್ಲಿ ಬರ್ತಕ್ಕಂಥ ಅಂಶಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಇದನ್ನು ಸರಿಯಾಗಿ ನೀವು ಕೇಳಿಕೊಂಡು ಇದರ ಒಂದು ಅರ್ಥವನ್ನು ಮಾಡ್ಕೊಳ್ರಿ ಡೌಟ್ಸ್ ಇದ್ರೆ ಪ್ರಶ್ನೆಗಳನ್ನು ಕೇಳ್ರಿ ತೊಂದರೆ ಇಲ್ಲ ಥ್ಯಾಂಕ್ ಯು